ಚುನಾವಣೆ ಬಂದಾಗ ಕಾಣಿಸಿಕೊಳ್ಳುವ ಕಾಂಗ್ರೆಸ್ ಮುಖಂಡ ಪ್ರಸನ್ನ ಕುಮಾರ್ ಮಿಕ್ಕ ದಿನಗಳಲ್ಲಿ ಎಲ್ಲಿ ಹೋಗಿರುತ್ತಾರೆ? ಅಭಿವೃದ್ಧಿ ಕೆಲಸಗಳನ್ನು ನಿರಂತರವಾಗಿ ಮಾಡುತ್ತಿರುವ ಶಾಸಕ ಶ್ರೀನಿವಾಸ್ ಮೇಲೆ ಬೇಕಾಬಿಟ್ಟಿಯಾಗಿ ಮಾತನಾಡುವುದು ನಿಲ್ಲಿಸಿ ತಾಕತ್ತಿದ್ದಲ್ಲಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಲಿ ಎಂದು ಗುಬ್ಬಿಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಯತೀಶ್ ಸವಾಲ್ ಹಾಕಿದರು. ಕುರುಬರ ಸಮಾಜದಿಂದ ವಾಸಣ್ಣ ಅಭಿಮಾನಿ ಯತೀಶ್ ಅವರ ಗೃಹ ಕಚೇರಿಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಿಂಗರಾಜು ಮಾತನಾಡಿ, ಎಲ್ಲಿಂದಲೋ ಬಂದು ಬೇಕಾಬಿಟ್ಟಿಯಾಗಿ ಮಾತನಾಡುವುದನ್ನು ನಿಲ್ಲಿಸಬೇಕು. ನಮ್ಮ ಶಾಸಕರು ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುತ್ತಿದ್ದು 20 ವರ್ಷದ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಎಂದು ತಿಳಿಸಿದರು. ಈ ಕಾಂಗ್ರೆಸ್ ಮುಖಂಡ ಪ್ರಸನ್ನ ಕುಮಾರ್ ಅವರು ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ 3-4 ದಿವಸ ಹಿಂದೆ ಪತ್ರಿಕಾಗೋಷ್ಠಿ ನಡೆಸಿ ನಮ್ಮ ವಾಸಣ್ಣರ ಬಗ್ಗೆ ಅವಹೇಳನ ಹೇಳಿಕೆಯನ್ನು ನೀಡಿದ್ದಾರೆ. ಆದರೆ ಅವರು ನಮ್ಮ ಕ್ಷೇತ್ರದಲ್ಲೂ ಇಲ್ಲ, ಅವರು ನಮ್ಮ ಕ್ಷೇತ್ರದಲ್ಲೇ ಅಲ್ಲ, ಅವರು ಗ್ರಾಮಾಂತರ ತುಮಕೂರು ಗ್ರಾಮಾಂತರ ಕ್ಷೇತ್ರದವರು. ಪ್ರಸನ್ನ ಕುಮಾರ್ ಅವರು ಅವರು ನಮ್ಮ ಕಾಂಗ್ರೆಸ್ಗೆ ಎಲೆಕ್ಷನ್ ಬಂದ ಮಾತ್ರ ಬರ್ತಾರೆ, ಇದ್ದಂತೆ 4-3 ವರ್ಷ ಬೆಂಗಳೂರಲ್ಲಿ ಇರ್ತಾರೆ ಅವರು. ಹಂಗಾಗಿ ಯಾವುದೇ ಸಂಘಟನೆ ಅವರು ಮಾಡಿಲ್ಲ. ಆದರೂ ಸಹ ನಮ್ಮ ಎನಿ ಟೈಮ್ ನಮ್ಮ ವಾಸಣ್ಣವ್ರ ಬಗ್ಗೆ ಯಾವಾಗಲೂ ನಮ್ಮ ತಾಲೂಕಲ್ಲಿ ಸಂಘಟನೆ ಮಾಡಿಕೊಂಡಿರೋದು ನಮ್ಮ ವಾಸಣ್ಣವ್ರ ಬಗ್ಗೆ ಮಾತಾಡಿರೋದು ಅವನು ಭಾರಿ ಅವಲಯಕನವಾಗಿ ಮಾತಾಡಿದವನು. ಕಾಂಗ್ರೆಸ್ ಎಲ್ಲಿ ಓಟ್ ಹಾಕ್ಸಿದ್ದಾನೆ ಅವನು? ಅವ್ರ ತಾಯಿ ಊರು ಶಿವನಹಳ್ಳಿ, ಶಿವನಹಳ್ಳಿಯಲ್ಲಿ 7 ಓಟ್ ಬಿದ್ದಿದ್ದಾವೆ. ಆಮೇಲೆ ಅವ್ರದ್ದು MH ಪಡೆದಲ್ಲಿ ಅವನು ಜಮೀನು ಐತೆ, ಗೋಶಾಲೆ ಐತೆ, 50 ಓಟ್ ಹಾಕ್ಸಿದ್ದಾನೆ, 1100 ಓಟ್ ಆಗಿ 600 ಓಟ್ 7 ಓಟ್ ಹಾಕ್ಸಿದ್ದಾನೆ. ಎಲ್ಲಿ ಸಂಘಟನೆ ಮಾಡಿದ್ದಾನೆ, ಎಲ್ಲಿ ಇದು ಮಾಡಿದ್ದಾನೆ? ಸುಮ್ಮನೆ ಅಲ್ಲದಿಲ್ಲದ ಹೇಳಿಕೊಂಡು ಅವನು ಇದು ಮಾಡ್ತಾನೆ. ಅವನೇ ತಾಕತ್ತಿದ್ರೆ ಬರಲಿ, ಟಿಕೆಟ್ ತಗೊಂಡು ಬಂದು ನಿಂತ್ಕೊಳ್ಳಿ ಕಾಂಗ್ರೆಸ್ಗೆ. ನಮ್ಮ MLA ನಾವು ನಿಲ್ಲಿಸ್ತಾ ಇದ್ದೀವಿ, ಕಾಂಗ್ರೆಸ್ಗೆ ಟಿಕೆಟ್ ಸಿಕ್ಕಿ ನಿಲ್ಲಿಸ್ತೀವಿ, ಇಲ್ಲ ಇಂಡಿಪೆಂಡೆಂಟ್ ನಿಲ್ಲಿಸ್ತೀವಿ. ಆದರೆ ಅವನು ಬಂದು ಎದುರು ನಿಂತ್ಕೊಂಡು ದೊಡ್ಡ ಎಷ್ಟು ಓಟ್ಲ ಅಂತಾನೆ, ಏನಾಗಿ ಯಾವ ತಾಲೂಕು ಪಂಚಾಯತಿಲಿ ಇಲ್ಲ, ಇಲ್ಲಿ ಹೋಗಿ ಗ್ರಾಮ ಪಂಚಾಯತಿಲಿ 10 ಜನ ಗೆಲ್ಲಿಸ್ಕೊಂಡು ಕೊಟ್ಟಿಸ್ಕೊಳಕ್ ಆಯ್ತು, ಒಬ್ಬನು ಗ್ರಾಮ ಪಂಚಾಯತಿ ಅಧ್ಯಕ್ಷನ್ ಮಾಡ್ಕೊಂಬರಕ್ ಆಗಿಲ್ಲ. ಆದರೆ ಇವನು ಇದು ಗುಬ್ಬಿ ತಾಲೂಕು ಬಗ್ಗೆ ಜನಗಳ ಬಗ್ಗೆ ಮಾತಾಡ್ತಾನೆ, ಎಂಡ ದುಡ್ಡು ತಗೊಂಡು ಓಟ್ ಹಾಕಿದ್ದಾರೆ ಅಂತ. ಅದೇ ಇವರ MP ಇವರು ದೊಡ್ಡಪ್ಪ ಗೆದ್ದರು, ಎಲ್ಲ 70 ಓಟ್ ಗುಬ್ಬಿ ತಾಲೂಕಿಂದ ಹಾಕಿದ್ರಲ್ಲ, ಎಂಡ ದುಡ್ಡು ಕೊಟ್ಟೆ ಹಾಕಿದ್ದಾರೆ. ಇನ್ನು ಮುಖಂಡ ಲಕ್ಷ್ಮೀಕಾಂತ್ ಮಾತನಾಡಿ, ನಿಮಗೆ ಅಂತಹ ತಾಕತ್ತು ಇದ್ದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ನೀವು ಗೆಲ್ಲಿ, ಅದನ್ನು ಬಿಟ್ಟು ಪಕ್ಷದ ಸಂಘಟನೆ ಮಾಡುತ್ತಿರುವ ನಮ್ಮ ಕಾರ್ಯಕರ್ತರುಗಳ ಬಗ್ಗೆ ಶಾಸಕರ ಬಗ್ಗೆ ಮಾತನಾಡಿದರೆ ಸರಿಯಿಲ್ಲ ಎಂದು ಎಚ್ಚರಿಸಿದರು. ಪ್ರಸನ್ನ ಕುಮಾರ್ ಅವರಿಗೆ ನಾನು ಕೇಳ ಬಯಸ್ತೀನಿ. ಪ್ರಸನ್ನ ಕುಮಾರ್ ಅವರು, ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ಗುಬ್ಬಿ ತಾಲೂಕಿಗೆ ವಾಸಣ್ಣವ್ರು ಬೇಡ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ. ಗುಬ್ಬಿ ತಾಲೂಕಿಗೆ ವಾಸಣ್ಣವ್ರು ಬೇಡ ಅಂತ ಹೇಳಕ್ಕೆ ನೀನು ಯಾವನು? ನೀನು ಯಾರು? ನಮ್ಮ ತಾಲೂಕನ ನೀನು ಬೇಡ ಅಂತ ಹೇಳೋದಕ್ಕೆ? ಎಣ್ಣೆ ಕುಡಿತಾರೆ, ದುಡ್ಡು ಇಸ್ಕೊಂಡು ಎಣ್ಣೆ ಹಂಡಕ್ಕೆ ಓಟ್ ಹಾಕ್ತಾರೆ ಗುಬ್ಬಿ ತಾಲೂಕು ಜನ ಅಂತ ಹೇಳಿದ್ಯಾ? ನಿಮ್ಮ ದೊಡ್ಡಪ್ಪ ಬಸವರಾಜಿಗೆ ಹಣ ಹಂಡೆ ಇಸ್ಕೊಂಡು ಓಟ್ ಹಾಕಿದ್ದೀವಿ ನಾವು. ನಿಮ್ಮ ನೆಕ್ಸ್ಟು ಬುದ್ಧಿ ಕಲಿಸ್ಬೇಕಾಗುತ್ತೆ ನಿಮ್ಮ ದೊಡ್ಡಪ್ಪರಿಗೆ. 40 ವರ್ಷದಿಂದ ರಾಜಕೀಯದಲ್ಲಿ ಆಡ್ಕೊಂಡು ಬಂದಿದ್ದಾರೆ. ನೀವು ಇಂಥ ಸ್ಟೇಟ್ಮೆಂಟ್ ಕೊಟ್ಕೊಂಡು ಹೋದ್ರೆ ಹಣ ಎಂಡ ಹೆಂಗೆ ಅಂತ ತೋರಿಸ್ಬೇಕಾಗುತ್ತೆ. ನೀವು ಬನ್ನಿ, ಹಣ ಎಂಡ ನಾವೇ ಕೊಡ್ತೀವಿ. ಬಂದು ಸ್ಪರ್ಧೆ ಮಾಡಿ, ನಿಮ್ಮ ತಾಕತ್ತು ಏನಂತ ತೋರಿಸಿ. ನೀವು ಕಾಂಗ್ರೆಸ್ ಸಂಘಟನೆ ಮಾಡೋರು, ಪಕ್ಷ ಸಂಘಟನೆ ಮಾಡೋರು, 5 ವರ್ಷ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಅವಧಿಯಲ್ಲಿದ್ದಾಗ ಏನೇನು ಕೊಡುಗೆ ಕೊಟ್ಟಿದ್ದೀರಾ? ನೀವು ಏನೇನು ಗುಬ್ಬಿ ತಾಲೂಕಿಗೆ ಎಷ್ಟು ಅನುದಾನ ತಂದಿದ್ದೀರಾ? ಏನೇನು ಕೆಲಸ ಮಾಡಿದ್ದೀರಾ? ಜನಕ್ಕೆ ನಿಮ್ಮ ಕೊಡುಗೆ ಏನು? ಮೊದಲು ಅದನ್ನು ತೋರಿಸಿ. 5 ವರ್ಷ ಎಲ್ಲಿದ್ದೀರಿ ಕಾಂಗ್ರೆಸ್ ಅವಧಿಯಲ್ಲಿ? ನೀವು ಇವತ್ತ ಬಂದು ಮಾತಾಡ್ತಾ ಇದ್ದೀರಾ. ನಮಗೆ ಬೇಕು ವಾಸಣ್ಣವರು, ನಿಮಗೆ ಬೇಡ ಅಂದ್ರೆ ನಿಮ್ಮ ಮನೇಲಿರಿ, ನೀನೆಲ್ಲ ಬೆಂಗಳೂರಲ್ಲಿರ್ತೀಯ ಅಲ್ಲಿರೋ. ಇನ್ನು ಇದೇ ಸಂದರ್ಭದಲ್ಲಿ ಮುಖಂಡರಾದ ಸಿದ್ದರಾಜು, ಬೀರೇಶ್, ಪ್ರವೀಣ್ ಗೌಡ, ಶಿವಲಿಂಗಯ್ಯ, ನಾಗಣ್ಣ, ರಮೇಶ್, ನಟರಾಜು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ.